ಆ ಮೂವಿನ ನಾನು ತುಂಬ ದಿನ ಆದ್ಮೇಲೆ ಇದೆಲ್ಲ ಸಬ್ಜೆಕ್ಟ್ ರೆಡಿ ಆದ್ಮೇಲೆ ನೋಡಿದ್ರು ಅಲ್ಲಿಂದ ನನಗೆ ಗೊತ್ತೇ ಇದೆ. ನೋಡಿದ್ರೆ ಸಿಕ್ಕಿದೆ ಪ್ರಚಾರ, ಅದಕ್ಕೆ ಸಮಾಧಾನ ಬಿಡೋ. ಈಗೀಗ ಈಗೀಗ ಕಾಂಟೆಂಟ್ ಓರಿಯೆಂಟೆಡ್ ಬರ್ತಾ ಇದೆ, ಬಟ್ ಸ್ಟಾರ್ಗಳು ಆ ಥರ ಎಲ್ಲ ಮಾಡೋಕ್ಕೆ ರೆಡಿ ಇಲ್ಲ, ತುಂಬ ಜನ ಹಿಂದೆ ಬೀಳ್ತಾರೆ. ಬಟ್ ನಾವು ಹೊಸಬರಾಗಿ ನಾವು ಈಗ ಹೀರೋಯಿಸಮ್ ಮತ್ತು ಮತ್ತೊಂದೆಲ್ಲ ಮಾಡೋಕೆ ಹೋದ್ರೆ ಜನ ಒಪ್ಪಲ್ಲ, ಗೊತ್ತಿರೋ ವಿಚಾರವೇ. ಸೊ ಬೇರೆ ಥರನೇ ಹೋಗೋಣ ಅಂದ್ಕೊಂಡು ರೆಡಿಯಾಗಿ ಇರೋ ಫ್ರೆಂಡ್ಸ್ಗೆ ಹೇಳ್ಕೊಂಡು ಸ್ಟಾರ್ಟ್ ಆಗಿ ನಮ್ಮ ಸೆಟ್ಟಲ್ಲಿ ಕರೆಕ್ಟ್ ಆಗಿದ್ದು ನಾಲ್ಕು ಗಾಡಿ ಅಷ್ಟೇ ಮಾಡೋಕ್ಕೆ. ಬಟ್ ಅವ್ನ ಕ್ಯಾರೆಕ್ಟ್ರಿಗೆ ಒಂದು ಬಿಲ್ಡಪ್ ಇದೆ, ಅದು ನಿಮಗೆ ಗೊತ್ತಾಗುತ್ತೆ. ವಿಲನ್ ಇಲ್ಲ ಇಲ್ಲ, ವಿಲನ್ ಅಂತ ನಾವು ತೋರಿಸಲ್ಲ ಅಂತಲ್ಲ, ಬಟ್ ಅವನಿಗೂ ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ಬಿಲ್ಡಪ್ ಇದೆ. ಅದು ಯಾವ ಗ್ಯಾಪಲ್ಲಿ ಬರುತ್ತೆ ಅನ್ನೋದು ನೀವು ಸಿನಿಮಾ ನೋಡಬೇಕು ಗೊತ್ತಾಗುತ್ತೆ. ಅವಾಗ ರಿಷಬ್ ಅವರು ಎಷ್ಟು ಕೆಳಗಡೆಯಿಂದ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನಾವು ನೋಡಿದ್ವಿ. ಅದೇ ತುಗ್ಲಕ್ ಸಿನಿಮಾಲ್ ಅವರು ವಿಲನ್ ಪಾತ್ರ ಮಾಡ್ಕೊಂಡು ಓಡಿಸ್ಕೊಡ್ತಾರೆ. ರಾಜವೀರ್ ಶೆಟ್ರು ಮೊನ್ನೆ ನಾವು ಅವ್ರನ್ನ ಮೀಟ್ ಮಾಡೋಕೆ ಹೋದಾಗ ಒಂದು ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿದ್ದೀನಿ ಅಂತ. ಯಾಕೆ ಅವೆಲ್ಲ ಸ್ಟ್ರಗಲ್ ಇಲ್ಲದೆ ಬಂದ್ಬಿಡ್ತಾರೆ, ಸೋಲ್ ಇಲ್ಲದೆ ಬಂದಿದ್ದಾರೆ, ಚಾನ್ಸ್ ಅಲ್ಲ ಎಲ್ಲರೂ ನೋಡ್ಬಂದಿದ್ದಾರೆ. ಇವಾಗ ಒಂದು ಆ ಲೆವೆಲ್ ಹೈಪ್ ಸಿಕ್ಕಿದೆ ಅಂತಂದರೆ ಹಂಗೆ ನೋಡಿ ಅವ್ರಿಗೆ ಪಾಪ ಲೇಟಾಗಿ ಸಿಕ್ತು ಅವ್ರ ಟ್ಯಾಲೆಂಟಿಗೆ. ಎಲ್ಲೋ ಹೋಗ್ಬೇಕಾಗಿರೋರೀಗ ಈ ಟೈಮಲ್ಲಿ ಲೇಟಾಗಿ ಸಿಕ್ಕಿದೆ, ಬಟ್ ಇನ್ನೂ ಅವ್ರು ಹಿಂದೆ ತಿರುಗಿ ನೋಡಲ್ಲ. ಬಟ್ ಮಳೆ ಆ ವೆದರ್ ನಮಗೆ ದೊಡ್ಡ ವರ ಮತ್ತು ಶ್ರಮ ಆಗಿ ಇವು. ಅದರಲ್ಲೂ ಇವೊಂದೊಂದು ಮೇಜರ್ ಟ್ರ್ಯಾಕ್ ಇದೆ ನನ್ನನ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಅನ್ನೋದೆಲ್ಲ ಸೀನ್ ಇದೆ. ನೀವು ಅದನ್ನು ನೋಡಿಬಿಟ್ರೆ ಆಯ್ತು ಹಿಂಗೆ ತಳ್ಳೇ ಬಿಡ್ತಾನೆ ಅನ್ನೋ ಲೆವೆಲಿಗೆ ಇತ್ತು. ಆಮೇಲೆ ಅಲ್ಲಿ ಅಕಸ್ಮಾತ್ ಬಿದ್ದು ಹೋದವರು ಅಲ್ಲಿ ಸುಮಾರು ಜನ ಸ್ಪಾಟ್ ಆದವರು ಇನ್ನೂ ಕರೆಕ್ಟಾಗಿ ಹೆಣನೂ ಕೂಡ ಸಿಕ್ಕಿಲ್ಲ. ಒಳಗಡೆ ಅವ್ರದ್ದು ನೀರು ಹರಿವು ಕಮ್ಮಿ ಆಗಿ ಎಷ್ಟೋ ದಿನ ಆದ್ಮೇಲೆ ಅವ್ರ ಬಾಡಿ ಅದರಲ್ಲಿ ಅರ್ಧ ಬರ್ದ ಕೈ ಅಲ್ಲೋ ಅಂತ ಕಾಲಿಲ್ಲ ಅಂತ. ನೀವು ಬೇಕಾದ್ರೆ 15 ದಿನ ಶೂಟಿಂಗ್ ಮುಂದೆ ಹಾಕಿ ಪರವಾಗಿಲ್ಲ, ಏನಂತ ಏನು ಡಿಫ್ರೆನ್ಸ್ ಬೀಳಲ್ಲ. ಬಟ್ ಆ 15 ದಿನದ ಪ್ರಿಪರೇಷನ್ಸ್ ಇದೆಯಲ್ಲ, ಒಬ್ಬ ಡೈರೆಕ್ಟರ್ ಆಗಿ ಅಥವಾ ಆರ್ಟಿಸ್ಟ್ ಆಗಿ ನೀವು ಅಲ್ಲಿ ಜಸ್ಟಿಸ್ ಕೊಡೋಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಯೂಶುವಲ್ ಆಗಿ ಅದನ್ನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಕೆಲವೊಂದ್ಸಲ ನಾನೆಲ್ಲ ಒಂದು ಕ್ಲೋಸ್ ಅಪ್ ಮಿಸ್ ಮಾಡಿದ್ಮೇಲೆ ರಾಧಿಕಾ ಬಂದು ಹೇಳೋದು ಅದನ್ನು ತಗೋಬೇಕಾಗಿತ್ತಲ್ಲ ತಗೊಂಡ್ರ ಅಂತ ಕೇಳೋದು ಅಂತ ಅಂದ್ರೆ ಅವರಿಗೆ ಗೊತ್ತಾಗ್ತಿದೆ ನಾನೇನು ಮಿಸ್ ಮಾಡ್ತಿದ್ದೀನಿ ಅಥವಾ ಏನು ಸರಿ ಮಾಡ್ತೀನಿ ಅಂತ ಅವ್ರವ್ರಿಗೆ ಗೊತ್ತಾಗ್ತಿದೆ. ಹೇ ಸಜೆಷನ್ ತೊಗೊಂಬಿಡಮ್ಮ ಈ ಥರ ಒಂದು ಸಣ್ಣ ಪುಟ್ಟ ನನ್ನ ಕಡೆಯಿಂದ ಆಗೋ ಮಿಸ್ಟೇಕ್ಸ್ಗಳನ್ನು ಅವ್ರು ಕವರ್ ಅಪ್ ಮಾಡ್ಕೊಡ್ತಾರೆ. ಆ್ಯಕ್ಚುಲಿ ಅವ್ರ ಮನೆ ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲಿ ನಾಯಿ ಎಚ್ಚರಿಕೆ ಬೋರ್ಡ್ ಇತ್ತು. ಇಲ್ಲೊಂದು ಕ್ಯಾರೆಕ್ಟರ್ ಬರುತ್ತೆ ಸುಬ್ಬಣ್ಣನ ಕ್ಯಾರೆಕ್ಟರ್, ಫಸ್ಟ್ ಟೈಮ್ ಮನೆ ಅವ್ರ ಮನೆಗೆ ಎಂಟ್ರಿ ಆಗ್ಬೇಕಾದ್ರೆ ಗೇಟ್ ಹತ್ರ ಬಂದು ನಾಯಿ ಎಚ್ಚರಿಕೆ ಹಿಂಗೆ ಬೋರ್ಡ್ ನೋಡ್ತಾರೆ, ಹಿಂಗೆ ಕತ್ತೆ ನೋಡ್ತಾರೆ. ಅಲ್ಲೊಂದು ಇವೊಂದೊಂದು ಎಕ್ಸ್ಯುವಿ ಗಾಡಿ ನಿಂತಿರುತ್ತೆ ಹೊಂಗೆ ಅಂದ್ಬಿಟ್ಟು ಬರ್ತಾರೆ. ಅಂದ್ರೆ ಇವನ್ ರಿಲೇಟೆಡ್ ನಾಯಿ ಅಂದ್ರೆ ಇವರೇನೆ ಬೋರ್ಡ್ ನೋಡಿದ್ರ ಮೇಲೆ ಆಗಿರುತ್ತೆ. ತುಂಬಾ ಕಷ್ಟ ಆಯ್ತು ಯಾಕಂತಂದ್ರೆ ಇದು ಒರಿಜಿನಲ್ ಫಿಕ್ಷನ್ ಸ್ಟೋರಿ ಆಗಿರೋದಕ್ಕೆ ಇಲ್ಲೂ ಬರದೇ ಇರೋ ಸ್ಟೋರಿ ಆಗಿರೋದಕ್ಕೆ ತುಂಬಾ ಕಾಂಪ್ಲಿಕೇಶನ್ಸ್ ಇತ್ತು. ಈಗ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಜನ ಮಲಯಾಳಂ ಸಿನಿಮಾ ರೀಮೇಕ್ ಆಗಿದೆ. ಈ ಥರದ ಒಂದು ಶೇಡ್ ಇರುವಂತ ಒಂದು ಮೂವಿ ಬಂದಿದೆ ಅಲ್ಲಿ ಫಹದ್ ಫಾಸಿಲ್ ಅವರು. ಆ ಮೂವಿನ ನಾನು ತುಂಬಾ ದಿನ ಆದ್ಮೇಲೆ ಇದೆಲ್ಲ ಸಬ್ಜೆಕ್ಟ್ ರೆಡಿ ಆದ್ಮೇಲೆ ನೋಡಿದ್ದೆ ಅಲ್ಲಿಂದ ನನಗೆ ಗೊತ್ತೇ ಇದೆ. ನೋಡಿದ್ರೆ ಸಿಕ್ಕಿದೆ ಬಚಾವ್ ಇದೆ, ಅದಕ್ಕೆ ಸಂಬಂಧ ಎಲ್ಲ ಬಿಡೋ ಬಚಾವ್ ಆಗಿದೆ. ಯಾಕಂದ್ರೆ ಮಲಯಾಳಂ ಅವರು ಅವ್ರ ಬೇರ್ನ ಬಿಟ್ಕೊಡಕ್ದೇ ಇಲ್ಲ, ಅವ್ರು ಲುಂಗಿ ಉಟ್ಕೊಂಡು ಒಂದು ಅಂಡರ್ ಎಲ್ಲ ಬೇಕಾದ್ರೆ ಬಂದ್ಬಿಡ್ತಾರೆ ಸೂಪರ್ ಸ್ಟಾರ್ಸ್ಗಳು. ನಮ್ಮಲ್ಲಿ ಆ ಥರ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗೀಗ ಈಗೀಗ ಕಾಂಟೆಂಟ್ ಓರಿಯೆಂಟೆಡ್ ಬರ್ತಾ ಇದೆ, ಬಟ್ ಸ್ಟಾರ್ಗಳು ಆ ಥರ ಎಲ್ಲ ಮಾಡೋಕ್ಕೆ ರೆಡಿ ಇಲ್ಲ, ತುಂಬ ಜನ ಹಿಂದೆ ಬೀಳ್ತಾರೆ. ಬಟ್ ನಾವು ಹೊಸಬರಾಗಿ ನಾವು ಈಗ ಹೀರೋಯಿಸಮ್ ಮತ್ತು ಮತ್ತೊಂದೆಲ್ಲ ಮಾಡೋಕೆ ಹೋದ್ರೆ ಜನ ಒಪ್ಪಲ್ಲ, ಗೊತ್ತಿರೋ ವಿಚಾರವೇ. ಸೊ ಬೇರೆ ಥರನೇ ಹೋಗೋಣ ಅಂದ್ಕೊಂಡು ರೆಡಿಯಾಗಿ ಇರೋ ಫ್ರೆಂಡ್ಸ್ಗೆ ಹೇಳ್ಕೊಂಡು ಸ್ಟಾರ್ಟ್ ಆಗಿತ್ತು. ಓಕೆ, ನಿಮ್ಮ ಚಿತ್ರತಂಡ ಹೇಳ್ತಾ ಇತ್ತು ಇದರಲ್ಲಿ ಯಾವುದೇ ಬಿಲ್ಡಪ್ಸ್ ಇಲ್ಲ, ಆರೇಂಜಿಗೆ ಈಗ ಯೂಶಲಿ ಮೂವಿಯಲ್ಲಿ ಒಂದು ಹೀರೋ ಎಂಟ್ರಿ ವಿಲನ್ ಎಂಟ್ರಿ ಅಂತ ಹೇಳಿದ್ರೆ ಒಂದು 10 ಕಾರ್ ಬ್ಲಾಸ್ಟ್ ಆಗಿ ಆ ಕಡೆ ಈ ಕಡೆ ಎಲ್ಲ ಹೂವು ಹಾಕಿ ಜನ ಫುಲ್ ಅದ್ದೂರಿ ವೆಲ್ಕಮ್ ಇರುತ್ತೆ. ಸೊ ಆ ಥರ ಏನಿಲ್ಲ, ಸರ್ ಜಸ್ಟ್ ನ್ಯಾಚುರಲ್. ಸೊ ಯಾಕೆ ಎಕ್ಸೆಲ್ ಗಾಡಿ ಬರ್ತೀನಿ ನಾನು ಇವತ್ತರ ಅಷ್ಟೊಂದು ಏನಂತಾರೆ ಮಿಡಲ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪುಟ್ಟದು. ನಮ್ಮ ಸೆಟ್ಟಲ್ಲಿ ಕರೆಕ್ಟ್ ಆಗಿದ್ದು 4 ಗಾಡಿ ಹಿಂಗೆ ಬ್ಲಾಸ್ಟ್ ಮಾಡೋಕೆ ಕತ್ಕೊಂಡಿದ್ದೆ. ಬ್ಲಾಸ್ಟ್ ಮಾಡೋದಕ್ಕೆ ನಮ್ಮ ಗಾಡಿನೇ ಕೆಸರಲ್ಲಿ ಹೋಗುದು, ಮರ ಎಲ್ಲ ಬಿದ್ದು ಬ್ಲಾಕ್ ಆಗಿದ್ದು ಎಲ್ಲ ತುಂಬಾ ಇನ್ಸಿಡೆಂಟ್ ಇದೆ. ಅದ್ ನೀವು ಹೇಳಕ್ ಹೋದ್ರೆ 10 ಇಂಟರ್ವ್ಯೂ ಸರಲ್ಲ ನಮ್ಮ ಸಿನಿಮಾ ಎಕ್ಸ್ಪೀರಿಯನ್ಸ್. ಸೊ ಅಂಥದ್ರಲ್ಲಿ ಹೀರೋಯಿಸಮ್ ಸಿನಿಮಾ ನಾನು ಮಾಡ್ಬೋದು, ಅದೇ ದೊಡ್ಡ ವಿಚಾರ ಅಲ್ಲ. ನಾಳೆ ನಾನು ಮನ್ಸು ಮಾಡಿದ್ರೆ ಆರಾಮಾಗಿ ನಮ್ಮ ಹೀರೋಯಿಸಮ್ ಸಿನಿಮಾ ಮಾಡ್ತೀನಿ. ಬಂದಿದ್ದೆ ಪುಕ್ಷಟ್ ಅವರ ಬ್ಲಾಸ್ಟ್ ಮಾಡ್ಬಿಟ್ಟು ಮುಗಿದೈತೆ. ವೆರಿ ಈಸಿ ವರ್ಕ್ ನೋಡಿ. ನೀವು ಕಾಂಪಿಟೇಷನ್ ಇರುವುದರಲ್ಲಿ ಈಗ KGF ಅನ್ನೋ ಒಂದು ದೊಡ್ಡ ಸಿನಿಮಾ ಆಗಿರೋದು ಸಿನಿಮಾ ಅದನ್ನ ಮೀಸಲಲ್ಲಿ ನೀವು ಮಾಡ್ತೀರಾ, ಅದಕ್ಕೂ ಮೀರಿ ಹೀರೋಯಿಸಮ್ ಅಥವಾ ಒಂದು ಮಾಸ್ ಸಿನಿಮಾ ಎಂಟರ್ಟೈನ್ಮೆಂಟ್ ಹೇಗೆ ಕೊಡ್ಬೋದು? ಇದನ್ನೆಲ್ಲ ನೀವು ಮಾಡಬೇಕು, ದೊಡ್ಡ ಕ್ಯಾನ್ವಾಸ್ ಇರಬೇಕು, ಅಷ್ಟೇ ದೊಡ್ಡ ಬಜೆಟ್ ಇರಬೇಕು. ಅದು ಊರಾಗ್ಲ ಆದಂಗೆ ಅದು ತುಂಬ ದೊಡ್ಡ ವಿಚಾರ. ಅದು ಬೇಡ ನನಗೆ, ನನ್ನ ಸಿನಿಮಾ ಕ್ಯಾನ್ವಾಸ್ ದೊಡ್ಡದಿರಲಿ, ಆರ್ಟಿಸ್ಟ್ಗಳು ಕ್ಯಾನ್ವಾಸ್ ದೊಡ್ಡದಿರಲಿ, ಬಜೆಟ್ ಕ್ಯಾನ್ವಾಸ್ ಚಿಕ್ಕದಿದ್ರು ಪರವಾಗಿಲ್ಲ, ನೀವು ಹೇಗೆ ಬೇಕಾದ್ರೆ ತೋರಿಸ್ಬೋದು. ನೀವು ನಿಜವಾಗ್ಲೂ ಟೆಕ್ನಿಷಿಯನ್ನ, ನೀವು ಒಂದು ಮೊಬೈಲಲ್ಲಿ ಕೊಟ್ಟರು ನೀವು ಶೂಟ್ ಮಾಡಿ ತೋರಿಸ್ತೀರ, ಅದರ ಅವಶ್ಯಕತೆ ಇಲ್ಲ. ಓಕೆ, ಅದಾದ್ಮೇಲೆ ನೋಡೋಣ. ಫಸ್ಟ್ ಪ್ರೂವ್ ಮಾಡಿ,
ಪ್ರೂವ್ ಮಾಡಾದ್ಮೇಲೆ ನಮ್ಗೆ ಮುಂದೆ ಆ ಥರ ಸಿನಿಮಾಗಳು ಆಫರ್ ಬಂದಾಗ ಖಂಡಿತ ಮಾಡೋ ಪ್ರಯತ್ನ ಆಗ್ಬೋದು. ಸರ್ ನೀವು ಹೇಳಿ ಈಗ ಇವರು ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಸೊ ನನ್ನ ಫ್ರೆಂಡ್ಸ್ಗೆ ಅಂತ ಹೇಳಿದರು. ಸೊ ಈ ಥರ ಇವರು ಥ್ರೆಡ್ನ ಹೇಳಿದಾಗ ಜಾನರ್ ಈ ಜಾನರ್ ನನ್ನ ಕತೆ ಮಾಡ್ತಿರೋದು ನ್ಯಾಚುರಲ್ ಕತೆ, ಬಿಲ್ಡಪ್ಸ್ ಇಲ್ಲ, ವಿಜಿಲ್ಸ್ ಇಲ್ಲ, ಎಂಟ್ರಿಗೆ ಅದು ಬ್ಲಾಸ್ಟಿಂಗ್ಸ್ ಇರಲ್ಲ, ತುಂಬ ನ್ಯಾಚುರಲ್ ಸ್ಟೋರಿ. ಬಟ್ ಅವನ ಕ್ಯಾರೆಕ್ಟ್ರಿಗೆ ಒಂದು ಬಿಲ್ಡಪ್ ಇದೆ, ಅದು ನಿಮಗೆ ಗೊತ್ತಾಗುತ್ತೆ. ವಿಲನ್ ಇಲ್ಲ ಇಲ್ಲ ವಿಲನ್ ಅಂತ ನಾವು ತೋರಿಸಲ್ಲ ಅಂತಲ್ಲ, ಬಟ್ ಅವನಿಗೂ ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ಬಿಲ್ಡಪ್ ಇದೆ. ಅದು ಯಾವ ಗ್ಯಾಪಲ್ಲಿ ಬರುತ್ತೆ ಅನ್ನೋದು ನೀವು ಸಿನಿಮಾ ನೋಡಬೇಕಾಗ ಗೊತ್ತಾಗುತ್ತೆ. ಅದು ಬೇಕಿತ್ತು ಅದು. ಅಲ್ಲ ಈಗ ನಿಜ ಹೇಳಬೇಕು ಅಂದರೆ ಫೋನ್ ಮಾಡಿ ಹೇಳಿದಾಗ ಬಿಲ್ಡಪ್ಸ್ ಇಲ್ಲ, ವಿಜುವಲ್ ಇಲ್ಲ, ಮಾಡಲ್ಲ ಮಾಡ್ತೀಯ ಮಾಡಲ್ಲ, ಮಾಡಲೇಬೇಕು ನಾವು ಬಿಲ್ಡಪ್ ಬಿಲ್ಡಪ್ ಇರಲಿ ಎಲ್ಲೇ ಇರಲಿ ಚಾನ್ಸ್ ಬೇಕು, ಚಾನ್ಸ್ ಬೇರೆ ಎಲ್ಲೂ ಸಿಕ್ಕಿಲ್ಲ. ನನ್ನ ಫ್ರೆಂಡೇ 10 ವರ್ಷದಿಂದ ಟ್ರೈ ಮಾಡಿ ಒಂದು ಅವ್ನು ತಗೊಬಂದಿದ್ದಾನೆ, ಮಗ ಹಿಂಗಿಲ್ಲ ಹಿಂಗಿಲ್ಲ ಮಾಡ್ತೇ ಇಲ್ವ ಅಂತ ಅವ್ನು ಕೇಳಿಲ್ಲ, ಮಾಡುವಂತ ಹಿಂಗಿದೆ ಅಂದ ಅಷ್ಟೇ. ಅಯ್ಯೋ ಕಾಯ್ ತಕ್ಕೋದಿದ್ದೆ ಬಂದು ಮಾಡಿದ್ದೀನಿ. ಅದರಲ್ಲೇನು ನಮ್ಮದು ಹಿಂಗಿರಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಯಾವುದೂ ಇಲ್ಲ. ಬಟ್ ನಂಗೆ ಇಷ್ಟ ಆಗೋ ಥರ ಕ್ಯಾರೆಕ್ಟರ್ ಬರೆದಿದ್ದಾನೆ. ಆಮೇಲೆ ನನ್ನ ಸಿನಿಮಾದಲ್ಲಿ ಯಾವತ್ತೂ ಅಷ್ಟೇ ನಾನು ಫಸ್ಟು ನನ್ನ ಟೀಮಿಗೆ, ಇದು ನನ್ನ ಟೀಮ್, ನನ್ನ ಟೀಮಿಗೆ ನಾನು ಫಸ್ಟ್ ಹೇಳೋದು ಒಂದೇ, ಕಾಂಟೆಂಟ್ನ ನಂಬಿ. ಕಾಂಟೆಂಟು ನಿಮಗೆ, ಕಾಂಟೆಂಟೇ ನಿಮ್ಮ ಕ್ಯಾರೆಕ್ಟರ್ನ ಜೀವ ತುಂಬುತ್ತೆ. ನೀವು ಅದಕ್ಕೆ ಮತ್ತು ಅದಕ್ಕೆ ಅದಕ್ಕೆ ಸೋಲ್ ಕೊಟ್ಕೊಂಡು ಹೋಗಬೇಕು, ಆ ಒಂದು ಏನಂತಾರೆ ಅರ್ಥ ಕೊಟ್ಕೊಂಡು ಹೋಗಬೇಕು. ಅದೇ ನಿಮ್ಮ ಪಾತ್ರ ಡಿಮ್ಯಾಂಡ್ ಮಾಡ್ತಿದ್ದೆ, ನೀವೇ ಬರ್ತಿದ್ದೀರಾ ಅಂತಂದರೆ ಯು ಆರ್ ಬ್ಲೆಸ್ಡ್ ಅಂತಲೇ ಹೇಳೋದು. ನಾವೀಗ ಅದೇ ಶೆಟ್ಟಿ ಬ್ರದರ್ಸ್ RRR ಅವ್ರನ್ನ ಫಾಲೋ ಮಾಡ್ತೀವಿ ತುಂಬ. ಅವ್ರಿಗೆ ಎಲ್ಲಿ ಯಾವ ಮೂವಿ ಬಿಲ್ಡಪ್ ಆಡ್ತಾರೆ, ಏನು ಬಿಲ್ಡಪ್ಪೇ ಇಲ್ಲ. ಅವರು ನಮ್ಮ ರಾಜ್ಬಿ ಶೆಟ್ಟಿ ಅವ್ರು ಬರೋ ಸ್ಟೈಲೇ ಡಿಫ್ರೆಂಟ್ ಆಗಿರುತ್ತೆ. ಇದು RRR ಶೆಟ್ಟಿ ಎಸ್. ಏನು ಸರ್ ತುಗ್ಲಕ್ ಟೈಮ್ನಲ್ಲಿ ನೋಡಿದ್ದಕ್ಕೆ ರಕ್ಷಿತ್ ಶೆಟ್ಟಿ ಅವ್ರದ್ದು ಅದೇನಾದ್ರೂ ಇನ್ಸ್ಪಿರೇಷನ್ ಆಯ್ತಾ? ಹೀಗೆ ಈಗ ಕಂಟೆಂಟ್ RRR ಫಾಲೋ ಮಾಡ್ತೀವಿ ಅಂತಂದ್ರೆ ಸೊ ರಕ್ಷಿತ್ ಶೆಟ್ಟಿ ನಾನು ನೋಡಿದ್ರಲ್ಲ. ಇಲ್ಲ ಅವ್ರು ಅವ್ರ ಸ್ಟ್ರಗಲೇ ಬೇರೆ ಥರ ಇದೆ. ಈಗ ಅವ್ರಿಗೂ ಮನೆ ಕಡೆ ಚೆನ್ನಾಗಿದ್ರು, ಬಟ್ ಅವರು ಎಷ್ಟು ಕಷ್ಟಪಟ್ಟರು ಅಂತ ನಾವು ನೋಡಿದ್ದೀವಿ. ಯಾಕಂದ್ರೆ ನಾನು ಕಿರುತೆರಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದಾಗ ಅವ್ರ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು. ಅವಾಗ ರಿಷಬ್ ಅವರು ಎಷ್ಟು ಕೆಳಗಡೆಯಿಂದ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನಾವು ನೋಡಿದ್ದೀವಿ. ಅದೇ ತುಗ್ಲಕ್ ಫಿಲ್ಮಲ್ಲಿ ಅವರೊಂದು ವಿಲನ್ ಪಾತ್ರ ಮಾಡಿದ್ರೆ ಕೊಡಿಸ್ಕೊಂಡು ಆ ಫುಟೇಜ್ ನಮ್ಮ ಎಡಿಟರ್ನ ತೋರಿಸಿದಾಗ ಪಾ ಎಷ್ಟು ಕಷ್ಟಪಟ್ಟಿದ್ದಾರೆ. ಈಗ ಅಂತ ಅಂತೀವಲ್ಲ ನಾವು ಕಾಂತಾರ ಬ್ಲಾಸ್ಟ್ ಆಗೋಯ್ತು, ರಿಷಬ್ ಶೆಟ್ಟರು ಪ್ಯಾನ್ ಇಂಡಿಯಾಗೆ ಹೋಗ್ಬಿಟ್ರು ಅಂತ. ಆ ಪ್ಯಾನ್ ಇಂಡಿಯಾ ಹೋಗೋದಕ್ಕೆ ತಮಾಷೆ ಪಟ್ಟಿರೋ ಕಷ್ಟ ಮೊನ್ನೆ ಮೊನ್ನೆದಲ್ಲ ರಾಜ್ವಿ ಶೆಟ್ಟರು ಮೊನ್ನೆ ನಾವು ಅವ್ರನ್ನ ಮೀಟ್ ಮಾಡೋಕೆ ಹೋದಾಗ ಅಂದರು ನಾನು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡಿದ್ದೀನಿ ಅಂತ. ಯಾಕೆ ಅವೆಲ್ಲ ಸ್ಟ್ರಗಲ್ ಇಂದ ಬಂದ್ಬಿಡ್ತಾರೆ, ಸೋಲ್ ಇಲ್ಲದೆ ಬಂದಿದ್ದಾರೆ, ಚಾನ್ಸ್ ಅಲ್ಲ ಎಲ್ಲದೂ ನೋಡ್ಬಂದಿದ್ದಾರೆ. ಇವಾಗ ಒಂದು ಆ ಲೆವೆಲ್ ಹೈಪ್ ಸಿಕ್ಕಿದೆ ಅಂತಂದರೆ ಹಂಗೆ ನೋಡಿ ಅವ್ರಿಗೆ ಪಾಪ ಲೇಟಾಗಿ ಸಿಕ್ತು ಅವ್ರ ಟ್ಯಾಲೆಂಟಿಗೆ. ಎಲ್ಲೋ ಹೋಗ್ಬೇಕಾಗಿರೋರು ಈಗ ಈ ಟೈಮಲ್ಲಿ ಲೇಟಾಗಿ ಸಿಕ್ಕಿದ್ದಾರೆ, ಬಟ್ ಇನ್ನೂ ಹಿಂದೆ ತಿರುಗಿ ನೋಡಲ್ಲ. ಹಾಗೆ ನಮಗೂ ಒಂದು ಟೈಮ್ ಅನ್ನೋದು ಬರುತ್ತೆ, ಬಟ್ ನಮ್ಮ ಸ್ಟ್ರಗಲ್ ಯಾವತ್ತೂ ಬಿಡಬಾರ್ದು. ಸಿನಿಮಾ ಸೋಲುತ್ತೋ ಬಿಡುತ್ತೋ ನಮ್ಮ ಕೈಲಿಲ್ಲ, ಬಟ್ ನಾವು ಒಂದು ಒಳ್ಳೆ ಕಾಂಟೆಂಟ್ ಕೊಟ್ಟಾಗ ಕಾಂಟೆಂಟ್ ಸೋತಿದ ಉದಾಹರಣೆ ತುಂಬ ಕಡಿಮೆ. ಈಗ ಉಳಿದವರು ಕಂಡಂತೆ ನೀವು ತೊಗೋತೀರ, ಎಂಥ ಒಳ್ಳೆ ಸಿನಿಮಾ ಯಾಕೆ ಥಿಯೇಟ್ರಲ್ಲಿ ಹಿಟ್ ಆಗಲಿಲ್ಲ, ಯಾಕೆ ಈಗಲೂ ನೀವು ಉಳಿದವರು ಕಂಡಂತೆ ಜ್ಞಾಪಿಸ್ಕೊಂತೀರ? ಜನಕ್ಕೆ ನಿಧಾನಕ್ಕೆ ಆಮೇಲೆ ಅರ್ಥ ಆಗುತ್ತೆ. ಹೌದು ಹೌದು, ಟಿ ವಿಲಿ ಬಂದಾಗಲೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಟ್ಟು ಓ ಟಿ ಟಿ ನೋಡಿದಾಗ ನಿಮ್ಗೆ ಅರ್ಥ ಆಯಿತು. ಯಾಕೆ ಮುಂಚೆ ಅರ್ಥ ಆಗಿಲ್ಲ, ಮುಂಚೆನೇ ಅರ್ಥ ಆಯ್ತು. ಸರಿ, ಅದೇ ಸ್ಟಾರ್ಟ್ ಉಳಿದವರು ಕಂಡಂತೆ ಸ್ಟಾರ್ಟ್ ಆಗಿದೆ ಕನ್ನಡ ಇಂಡಸ್ಟ್ರಿ. ಆಮೇಲೆ ಕಂಟೆಂಟ್ ಓರಿಯೆಂಟೆಡ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಒಂಚೂರು ಆಲ್ಮೋಸ್ಟ್ 90-99% ಮೂವಿಗಳು ಆರ್ಟ್ಸ್ ಸಿನಿಮಾಗಳು ನಮ್ಮ ಊರ ಕಡೆ ಅಥವಾ ಊರಿನ ನೇಟಿವಿಟಿ ತೋರಿಸ್ತಾ ಇತ್ತು. ಅಲ್ಲಿ ನನಗೆ ಏನ್ ಮಾಡ್ತಿತ್ತು ಚಿತ್ರರಂಗ ಇರ್ಲಿಲ್ವಾ, ಯಾಕೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದಕ್ಕೆ ಆದಂತ ಒಂದು ಟೈಮ್ ಬರ್ಬೇಕಾಗಿತ್ತು. ಅದು ತಂದಿದ್ದು ಪ್ರಾಬಬ್ಲಿ ತ್ರಿಬಲಾರ್. ಸೊ ತೆಲುಗಲ್ಲೂ ತ್ರಿಬಲಾರ್ ಸೂಪರ್ ಹಿಟ್ ಆಯ್ತು, ಸೊ ಇಲ್ಲೂ ತ್ರಿಬಲಾರ್ ಸೂಪರ್ ಹಿಟ್ ಆಗಿದೆ. ಸೊ RN ಅಕ್ಷರನೇ ಏನೋ ಒಂದು ಮ್ಯಾಜಿಕ್ ಅನ್ಸುತ್ತೆ ಅಲ್ವಾ? ಅವಾಗಿಂದ ಇಂಡಸ್ಟ್ರಿ ನೋಡಿದ್ರೆ ಹೀರೋಯಿನ್ಸ್ ಆಗಿರ್ಬೋದು, ಹೌದು ರಮ್ಯ ಅವ್ರ ಆಗಿರ್ಬೋದು, ರಕ್ಷಿತ್ ಅವ್ರ ಆಗಿರ್ಬೋದು, ರಶ್ಮಿಕಾ ಆಗಿರ್ಬೋದು, ರಜನಿಕಾಂತ್, ರಾಜ್ಕುಮಾರ್, ಸೊ ಎಲ್ಲ RN ಅಕ್ಷರ ಇಂಡಸ್ಟ್ರಿ ಫುಲ್ ಆಗ್ಲಿ ಅದು ಏನ್ ಬೇಕಾದ್ರೂ ಆಗಿರ್ಬೋದು. ಹಂಗಂತ ಆರ್ ಅಂತ ಅಕ್ಷರ ಇರುವಂತ ಕೆಲವು ನಟರು ಮತ್ತೆ ಸಿನಿಮಾಗಳು ತೋಪೆ ಇದ್ದಿದ್ದು ದಾಖಲೆಗಳು ತುಂಬಾ ಇದಾವೆ, ಅದನ್ನೇ ತಗೊಳ್ಳಲ್ಲ ಅಂತ ನಾವ್ ಕೇಳ್ಬೋದು. ಸೊ ಸಕ್ಸಸ್ ನ ಮಾತ್ರ ತಲೆಗೆಡಿಸ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ. ಸೊ ಕೆಲವೊಂದನ್ನ ನಾವು ಲಕ್ ಅಂತ ಅನ್ಕೊಂಡ್ರೆ ಇನ್ನೊಂದು ಹಾರ್ಡ್ ವರ್ಕ್ ಮ್ಯಾಟರ್ಸ್ ತುಂಬಾ. ಹಾರ್ಡ್ ವರ್ಕ್ ನೀವಿರೋ ಜಾಗದಲ್ಲಿ ಲಕ್ ಹುಡ್ಕೊಂಡು ಬಂದೇ ಬರುತ್ತೆ ಒಂದಲ್ಲ ಒಂದಿನ, ಬಟ್ ಲಕ್ನೇ ತಲೆಲಿ ಇಟ್ಕೊಂಡು ನಾನು ಹಾರ್ಡ್ ವರ್ಕ್ ಮಾಡಲ್ಲ ಅಂತಂದ್ರೆ ಎಷ್ಟು ದಿನ ಆಗುತ್ತೆ ಲಕ್?
ಈಗ ನಿಮ್ಮ ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ಯಾಕಂತ ಹೇಳಿದ್ರೆ ನಿಮ್ದು ದೊಡ್ಡ ಕ್ಯಾನ್ವಾಸ್ ಇರಲಿಲ್ಲ, ದೊಡ್ಡ ಟೀಮ್ ಇರಲಿಲ್ಲ, ಚಿಕ್ಕ ಪುಟ್ಟ ನಾವೇ ಇಟ್ಕೊಂಡು ಎಲ್ಲ ಕೆಲಸಗಳನ್ನ ನೀವೇ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ. ಸೊ ನಿಮ್ಮ ಟೀಮ್ ನಿಮ್ಗೆ ಸಪೋರ್ಟ್ ಮಾಡ್ತು ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ. ಸೊ ಹೇಳಿ ಈ ಥರದೊಂದು ಇನ್ಸಿಡೆಂಟ್ ನಿಮಗೆ ಮೆಮೊರಬಲ್, ಯಾಕಂತ ಹೇಳಿದ್ರೆ ಒಂದು ಶೂಟಿಂಗ್ ಅಂತ ಹೇಳಿದಾಗ ಅದು ಒಂದು ಏನೋ ಒಂದು ಚಿತ್ರ ಮಾಡ್ತೀವಿ ಅನ್ನೋದಕ್ಕಿಂತ ಒಂದು ಜರ್ನಿ, ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಒಂದು ಶೂಟಿಂಗ್ ಸೆಟ್ನಲ್ಲಿ ಆಗಿರುವಂಥದ್ದು ಅದ್ಭುತ ಅದ್ಭುತ ಆತರ ಏನು ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳಾಗಲಿಲ್ಲ. ಆ್ಯಕ್ಚುಲಿ ನಾವು ಒಂದು ಊರಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ಒಂದು ರೆಸಾರ್ಟಲ್ಲಿ ಇದ್ವಿ. ಆ ರೆಸಾರ್ಟಲ್ಲಿ ಈ ಮಳೆದೇ ನಮ್ಮ ಅರ್ಧ ಕಾಟಗಳು. ಆ್ಯಕ್ಚುಲಿ ನಮ್ಗೆ ಅದು ಕೂಡ ಕ್ಯಾರೆಕ್ಟರ್, ಅದು ವರನೂ ಹೌದು ಶಾಪನೂ ಆಗಿದೆ ನಮಗೆ. ಅಲ್ಲಿ ಜಿಗಣೆಗಳು ಹಾವು ಈ ಥರದ ತುಂಬ ನಮಗೆ ಇವರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ತುಂಬ ಕಾಟ ಕೊಟ್ಟಿತ್ತು. ಸೊ ಅದರಿಂದ ನೊಂದು ಬೆಂಗಳಂಥ ಜೀವ ಇದು. ಸೊ ಏನಾಗುತ್ತೆ ನಮಗೆ ಅದಕ್ಕಿಂತ ಜಾಸ್ತಿ ಊರಿನ ಒಂದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವೊಂದು ಊರಲ್ಲಿ ಮಾಡಿದ್ವಿ, ಅದು ಒಂದು ಅದು ಯಾವ್ದು ಮಂಚಿಕೇರಿ ಮತ್ತು ಗ್ಯಾಪಲ್ ಮಾಡಿದ್ರು ಅಲ್ಲಿ ಏನಾದರೂ ಅಲ್ಲಿ ಆ ಮಂಚಿಗಿರಿ ಯಲ್ಲಾಪುರ ಝೋನಲ್ಲಿ ಅಲ್ಲಿ ಆ ಊರಲ್ಲಿ ಮಾಡಿದಾಗ ನಮಗೆ ಊರಿನ ಜನ ಅಲ್ಲಿ ಗರಾಭಟ್ರು ಅಂತ ಒಬ್ಬರಿದ್ದಾರೆ, ಕುಪ್ಪಯ್ಯ ಪೂಜಾರಿ ಅಂತ ಒಬ್ಬರಿದ್ರು ಅವರು, ಮತ್ತೆ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರು. ಆಮೇಲೆ ಆ ಮನೆಗಳಲ್ಲಿ ನಿಜವಾದ ಮನೆ ಶೂಟ್ ಮಾಡಿದ್ವಿ ನಾವು. ಈಗ ಆ ಮನೆ ನೋಡಿದಾಗ ಸೆಟ್ ಆಗ್ದಂಗಿದೆಯಲ್ಲ ಇದು ಒಂದು ಲೆವೆಲ್ ಇದೆ ಆ ಮನೆ. ಆ ಮನೆಗಳೆಲ್ಲ ಮನೆಯವರು ಓನರ್ಗಳೆಲ್ಲ ನೀಟ ನಮ್ಮ ಸಪೋರ್ಟ್ ಮಾಡಿ ಅವ್ರಿಗೆ ಅವ್ರ ಇರಿಟೇಷನ್ ನಂಗೆ ಗೊತ್ತಾಗ್ತಾ ಇದೆ. ಬೆಳಿ 6 ಗಂಟೆಗೆ ಹೋಗಿದ್ದೀನಿ ಸಂಜೆ. ಹೋಗ್ಬೇಕಾದ್ರೆ ಎಲ್ಲರಿಗೂ ನಮ್ಮ ಭಾರಿ ಚೆನ್ನಾಗಿ ಮಾತಾಡಿದ್ರು ಖುಷಿಯಲ್ಲಿ, ಓ ನಿಮ್ಮನ್ನು ಸೀರಿಯಲ್ ಅಲ್ಲಿ ನೋಡಿದ್ದೆ ಎಲ್ಲ ಚೆನ್ನಾಗಿ. ರಾತ್ರಿ 8 ಆಯ್ತು, ಅಮ್ಮಗೆ ಇದು ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಸ್ವಲ್ಪ. ಒಂದು ಮಗು ಬೇರೆ ಇತ್ತು ಅಲ್ಲಿ. 9 ಆಯ್ತು, ಎಷ್ಟೊತ್ತಿಗೆ ಮುಗಿಯುತ್ತೆ ಕೇಳಿದ್ರು, ಇನ್ನೊಂದು 1/2 ಗಂಟೆ ಮುಗಿಯುತ್ತೆ ಅಂತ. 10 ಆಯ್ತು, ಆಮೇಲೆ ಹಿಂಗ್ ಬರ್ಬೇಕಾದ್ರೆ ನಮ್ಮ ನೋಡಿದ ಕೂಡಲೇ ವಾಪಸ್ ಮಾಡಿದ್ರು. ಪಾಪ ಸಿನಿಮಾನ ನೋಡಿ ಎಂಜಾಯ್ ಮಾಡೋರು ಸಿನಿಮಾ ಜನ ಹೊರಗಡೆ ಬಂದಾಗ ಆ ಕೆಸರು ಇಕ್ವಿಪ್ಮೆಂಟ್ ಗಳನ್ನೆಲ್ಲ ಅವ್ರವ್ರ ಕೆಸರುಗಳಲ್ಲಿ ಓಡಾಡ್ತಿರ್ತಾರೆ, ಮೆಸ್ಸಿ ಮೆಸ್ಸಿ ಅನ್ಸ್ಬಿಡುತ್ತೆ. 2 ಗಂಟೆ ರಾತ್ರಿ ತನಕ ಮಾಡಿದ್ವಿ ಶೂಟಿಂಗ್ ಮಾಡಿದ್ವಿ. ಇವ್ರ ಮನೆ ಕ್ಯಾರೆಕ್ಟರ್ ಇದೊಂದು ಕಿರ್ಚಾಟ ಡೈಲಾಗ್ ಗಳು ಎಲ್ಲ ತಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅವರು 1 ಲಕ್ಷ ಕೊಡ್ತೀನಿ ಅಂತ ಶೂಟಿಂಗ್ ಕೊಡೋಕೆ. ಎರಡು ಗಂಟೆ ತನಕ ಮಾಡಿದ್ದೆ, ಯಾಕಂದ್ರೆ 10 ಗಂಟೆಗೆ ಅವರು ಫಿಕ್ಸ್ ಆಗ್ಬಿಟ್ರು ನಾಳೆ ನಾವೆಲ್ಲ ನೆಂಟರ್ ಮನೆಗೆ ಹೋಗ್ತೀವಿ, ಮನೆ ಇಲ್ಲ ನಿಮ್ ಬೆಳಿಗ್ಗೆ 6 ಗಂಟೆ ತನಕ ಮಾಡಿ ಮುಗಿಸ್ಕೊಂಡು ಹೊರಡ್ಬಿಡಿ ಮತ್ತೆ ನಾಳೆ ಬರೀ ತಲೆ ಹಾಕಿ ಮಾಡಬೇಡಿ. ಅದೇ ಕೆಟ್ಟ ಎಕ್ಸ್ಪೀರಿಯನ್ಸ್. ಮತ್ತೊಂದು ಏನಾಗಿದೆ ಅಂತಂದ್ರೆ ನಮಗೆ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಮಾಡಿ ನಾನು ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ದೆ ನಿದ್ದೆ ಇರಲಿಲ್ಲ ನಂಗೆ. ಏನೋ ಅದೇ ದಿನ ನನಗೆ ರಾತ್ರಿ 8 ಗಂಟೆ ಆಗ್ತಾ ಇದ್ದಂಗೆ ನಂಗೆ ಡ್ರೌಸಿ ಫೀಲ್ ಆಗ್ತಾ ಇದೆ, ನಂಗೆ ಇಲ್ಲ ಹೋಗ್ಬಿಡ್ತೀನಿ ನಾನು ಅನ್ನೋ ಲೆವೆಲ್ ಆಗಿತ್ತು. ನಾನು ಮ್ಯಾನೇಜರಿಗೆ ಕರೆದೆ ಸರ್ ಒಂಚೂರು ನಾಳೆ ಪೋಸ್ಟ್ಪೋನ್ ಮಾಡಿ ಮಲಗ್ಬಿಡ್ತೀನಿ ನನ್ನ ಕರೆ ಆಗ್ತಿಲ್ಲ ಅಂತ ಒಂದು ಆಗ್ತಾರೆ. ಬಂದರು ಸರ್ ನಾಳೆ ಅವರು ಮುಂಬೈಗೆ ಹೋಗ್ತಿದಾರಂತೆ, ಮನೇಲಿ ಹೆಂಗಸರು ಮಾತ್ರ ಇರ್ತಾರಂತೆ, ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಎಲ್ಲ ಎನರ್ಜಿ ಬಂತು ಗೊತ್ತಿಲ್ಲ. ಇವರು ಇವ್ರದೇ ಮೇಜರ್ ಶೂಟ್ ಇತ್ತು, ಇವ್ರದ್ದು ಮತ್ತು ಅವನದು ಮೇಜರ್ ಶೂಟ್ ಇತ್ತು. ಸಡನ್ ಆಗಿ ಆಯ್ತು ರೆಡಿ ಓಕೆ ಆಗ್ಬಿಟ್ರೆ ಅದೇ ಎನರ್ಜಿ ತೊಗೊಂಡೆ ಬೆಳಗ್ಗೆ 5 ವರೆ ತನಕ. ಬಟ್ ಶೂಟಿಂಗ್ ಮಾಡಿ ತುಂಬ ಮಜಾ ಆಯ್ತು, ಮಜಾ ಆಯ್ತು. ನಿಜವಾಗ್ಲೂ ಮಳೆ ಬರ್ತಾ ಇತ್ತು, ಮಿಂಚು ಒಂದು ಬರ್ತಿರ್ಲಿಲ್ಲ, ಮಿಂಚು ಒಂದು ನಾವು ಹಾಕಿದೀವಿ ಅಷ್ಟೇ. ಅದ್ಬಿಟ್ಟು ಮಳೆ ನಿಜವಾಗ್ಲೂ ಮಳೆ ಆಯ್ತು. ಆ ಮಳೆ ಚಳಿಗೆ ಮೈಕೈ ಎಲ್ಲ ಮರಗಟ್ಟು ಹೋಗಿ ನಮಗೆ. ನಮ್ಗೆ ಯಾವ ದೇವ ಪವನು ಬೇಡ, ನಾವೇ ದೇವಗಳು, ನಾವೇ ಅಲ್ಲಿ ಹುಲಿ ಆನೆ ಎಲ್ಲ ಅಲ್ಲೆಲ್ಲ ಆ ಥರದ ಕಾಟಗಳಿರಲಿಲ್ಲ, ಮಳೆದೇ ಕಾಟ. ಆಮೇಲೆ ಸಂಜೆ 6:30-7 ಗಂಟೆ ಆದ ತಕ್ಷಣ ಅಲ್ಲಿ ಯಾವ ಊರಲ್ಲಿ ಯಾರು ಓಡಾಡಲ್ಲ, ಆ ಥರ ಊರು ಹೋಗಿ ಮಳೆ ಸೆಟ್ಲ್ ಆಗುತ್ತೆ. ಇನ್ನು ನಾವುಗಳೇ ಅಲ್ಲಿ ಓಡಾಡ್ತಿದ್ವಿ ದೇವಗಳು. ಸೊ ಆ ಥರ ನಮ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಮಳೆ ಆ ವೆದರೇ ನಮಗೆ ದೊಡ್ಡ ವರ ಮತ್ತು ಶಾಪ ಆಗಿತ್ತು. ಓಕೆ, ಸೊ ವರನೂ ಮಳೆ ಶಾಪನೂ ಮಳೆ, ಹೌದು ಕ್ಯಾರೆಕ್ಟರ್ದು. ನೀವು ಇಡೀ ಸಿನಿಮಾದಲ್ಲಿ 90% ಮೂವಿ ಮಳೆದೇ ಶೂಟ್ ಆಗಿದೆ, ನ್ಯಾಚುರಲ್ ಮಳೆ, ಎಲ್ಲೂ ಟ್ಯಾಂಕರ್ ಬಳಸಿಲ್ಲ, ಏನೂ ಇಲ್ಲ. ಆ ಮಳೆಗಾಲಕ್ಕೋಸ್ಕರನೇ ಕಾಗಿ. ಬಟ್ ಫ್ಲಡ್ ಆಗೋ ಲೆವೆಲ್ ಮಳೆ ಬಂದರೆ ಹೆಂಗೆ ಶೂಟಿಂಗ್ ಮಾಡ್ತೀರ ನೀವು? ಹಂಗಾಗಿತ್ತು ಅಲ್ಲಿ. ಅದರಿಂದನೇ ನಮ್ಮ ಶೂಟಿಂಗ್ ಈ ಒಂದು 4-5 ದಿನ ಪೋಸ್ಟ್ಪೋನ್ ಆಯಿತು, ಎಕ್ಸ್ಟೆಂಡ್ ಆಯಿತು. ಅದು ಶಾಪನೇ. ಸೊ ಕಂಪ್ಲೀಟ್ ಆಗಿ ಯಾವ್ಯಾವ ಲೊಕೇಶನ್ಲಿ ಶೂಟ್ ಮಾಡಿದ್ರು ಸರ್? ಎಲ್ಲಪ್ಪ ಮಂಚಿಕೇರಿ ಅನ್ನೋ ಒಂದು ಮೇಜರ್, ಆ ಕಡೆ ಪಟ್ಟಣ ಹಳ್ಳಿ ಕಡೆ, ಇನ್ನೊಂದು ಹೊನ್ನಾವರ, ಆಮೇಲೆ ಗೋಕಾಕ್, ಬೆಂಗಳೂರು. ಒಂದು ಸ್ವಲ್ಪ ಚೀಟ್ ಮಾಡಿದ್ವಿ, ಬೆಂಗಳೂರು ಅದು ಗೊತ್ತೇ ಆಗಲ್ಲ ನಿಮಗೆ. ಸೊ ವೀಕ್ಷಕರು ಅದನ್ನು ಕಂಡುಹಿಡಿಬೇಕು ಕಷ್ಟ. ಎಲ್ಲಿ ಬೆಂಗಳೂರು? ಬೆಂಗಳೂರು ಯಾಕಂದ್ರೆ ಇಲ್ಲೂ ಬಳಸೋ ಗ್ರೀನ್ರಿನೇ. ಗೋಕಾಕ್ದಲ್ಲಿ ಫಾಲ್ಸ್ ಸಿನ್ನ ಮಾಡಿದ್ವಿ. ಗೋಕಾಕ್ ಫಾಲ್ಸ್ ಅಲ್ಲ, ಗೋಕಾಕ್ ಒಳಗಡೆ ಇನ್ನೊಂದು ಗೊಡಚಿ ಮಲ್ಕಿ ಅಂತ ಒಂದು ಫಾಲ್ಸ್ ಇದೆ. ಅಲ್ಲಿ ಗೊತ್ತಿಲ್ಲ, ಗೊತ್ತೇ ಇಲ್ಲ ಫಾಲ್ ಅದು.
ಈಗೀಗ ಟೂರಿಸಂ ಅದು ಒಂಚೂರು ಇಂಪ್ರೂವ್ ಮಾಡ್ತಾ ಇದಾರೆ ಅಲ್ಲಿ. ನೀವು ಹೋಗಿ ಆ ಸಿನಿಮಾದಲ್ಲಿ ನೋಡಿ ಆ ಫಾಲ್ಸಿನ ಆ ಹರಿವು ನೀರಿನ ಹರಿವು ನಿಮಗೆ ಈ ಟೈಮ್ ಸಿಗದೇ ಇಲ್ಲ. ನಾವಲ್ಲಿ ಎಪಿಸೋಡ್ ಶೂಟ್ ಮಾಡ್ತಾ ಇದೀವಿ, ಎಪಿಸೋಡ್ ಶೂಟ್ ಮಾಡ್ತಿದ್ವಿ, ಆ ಗಾಳಿಗೆ ಆ ನೀರಿಗೆ ಬರ್ತಾರ ಗಾಳಿಗೆ ನಿಲ್ಲಕ್ಕಾಗ್ತಿಲ್ಲ ನಮ್ಗೆ. ಸೌಂಡ್ ಹೆಂಗಿದೆ ಗೊತ್ತದು ಇವು, ಅದರಲ್ಲೂ ಇವೊಂದೊಂದು ಮೇಜರ್ ಟ್ರ್ಯಾಕ್ ಇದೆ ನನ್ನನ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಅನ್ನೋದೆಲ್ಲ ಸೀನ್ ಇದೆ. ನೀವು ಅದನ್ನು ನೋಡ್ಬಿಟ್ರೆ ಆಯ್ತು ಇವ್ನು ತಳ್ಳೆ ಬಿಡ್ತಾನೆ ಅನ್ನೋ ಲೆವೆಲಿಗೆ ಇತ್ತು. ಆಮೇಲೆ ಅಲ್ಲಿ ಅಕಸ್ಮಾತ್ ಬಿದ್ದು ಹೋದವರಲ್ಲಿ ಸುಮಾರು ಜನ ಸ್ಪಾಟ್ ಆದವರು ಇನ್ನೂ ಕರೆಕ್ಟಾಗಿ ಹೆಣನು ಕೂಡ ಸಿಕ್ಕಿಲ್ಲ, ಒಳಗಡೆ ಹೋಗ್ಬಿಟ್ಟಿದೆ. ಅವ್ರದ್ದು ನೀರು ಹರಿವು ಕಮ್ಮಿ ಆಗಿ ಎಷ್ಟೋ ದಿನ ಆದ್ಮೇಲೆ ಅವ್ರ ಬಾಡಿ ಅದರಲ್ಲಿ ಅರ್ಧ ಬರ್ದ ಕೈ ಅಲ್ಲ ಅಂತ ಕಾಲಿಲ್ಲ ಅಂತ ಈ ಥರದ್ದೆಲ್ಲ ಇನ್ಸಿಡೆಂಟ್ಗಳಾಗಿದ್ದಾವೆ. ಅಂತ ಪೊಲೀಸರು ಒಳ್ಳೆ ಸಪೋರ್ಟ್ ಮಾಡಿದ್ರು, ಬೆಳಗ್ಗೆಯಿಂದ ನಮ್ ಶೂಟ್ ಮುಗಿಯಲ್ವರೆಗೂ ಇದ್ದು 8-10 ಜನ ಪೊಲೀಸರು ಹಾಕಿ ತುಂಬಾ ಕಂಟ್ರೋಲ್ ಮಾಡಿ ಪಾಪ ನಮಗೆ ತುಂಬಾ ಸಹಕಾರ ನೀಡಿದ್ರು. ಈಗ ಶೂಟಿಂಗ್ ಮಾಡ್ಬೇಕಾದ್ರೆ ಔಟ್ಡೋರ್ ಅಲ್ಲಿ ಅಂಡ್ ಯೂಶಲಿ ಈ ತರ ಟೂರಿಸ್ಟ್ ಪ್ಲೇಸ್ ಗಳು ಮಾಡ್ಬೇಕಾದ್ರೆ ಚಿತ್ರತಂಡಗಳು ಒಂದು ಮೇಜರ್ ಕಾಟ ಏನಾಗುತ್ತೆ ಅಂತಂದ್ರೆ ಪಾಪ ಟೂರಿಸ್ಟ್ ಗಳು ಬರ್ತಾರೆ, ಮಾತಾಡಿಸ್ತಾರೆ ಫೋಟೋ ತಗೊಳಕ್ಕೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ. ಸೊ ಆ ಮಧ್ಯೆ ಆ ಡಿಸ್ಟರ್ಬೆನ್ಸ್ ಮಧ್ಯೆ ನೀವು ಶೂಟ್ ಮಾಡ್ಬೇಕು, ಯಾಕಂದ್ರೆ ಅದು ರೆಗ್ಯುಲರ್ ಆಗಿ ಅಲ್ಟೂರಿ ಸ್ಪಾಟ್ ಏನು ಮಾಡ್ಲಿಕ್ಕೆ. ಸೊ ಆ ಒಂದು ಗಡಿಬಿಡಿ ಯಾವ ರೀತಿ ಆಯ್ತು, ಹೆಂಗ್ ಕಂಟ್ರೋಲ್ ಮಾಡಿದ್ರಿ? ಇಲ್ಲ ಎಲ್ಲ ನಾವು ನೀಟಾಗಿ ಹ್ಯಾಂಡಲ್ ಮಾಡಿದೀವಿ, ಬಂದವ್ರನ್ನ ಎಲ್ಲರಿಗೂ ಎಂಟರ್ಟೈನ್ ಮಾಡಿನ ಕಳ್ಸಿದೀವಿ, ಖುಷಿ ಪಟ್ಟು ಮಾತಾಡಿಸಿ ಸೆಲ್ಫಿ ಕೊಟ್ಟು. ಯಾಕಂತಂದ್ರೆ ನಮಗೆ ಮೊದಲು ಕೆಲಸಗಳಾಗಬೇಕಿತ್ತು, ಇನ್ನೊಂದು ಅವ್ರಿಗೂ ನಾವು ಟೈಮ್ ಕೊಡಲಿಲ್ಲ ಅಂತಂದ್ರೆ ಸರ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಬರ್ತಾರೆ ಪಾಪ, ಅವರಿಂದ ನಾವು ಈಗ ಇದು ಮಾಡ್ತಿರೋದು. ಅದನ್ನೆಲ್ಲ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ವಿ. ಹೇಳಿದಾಗ ನೀಟಾಗಿ ಹೇಳಿದಾಗ ಯಾವುದೇ ರೀತಿ ಮಧ್ಯೆ ಡಿಸ್ಟರ್ಬ್ ಮಾಡೋದು ಏನು ಮಾಡಲಿಲ್ಲ. ಅದೇ ಅದ್ರ ಜೊತೆ ಪೊಲೀಸ್ನವರು ಕಂಟ್ರೋಲ್ ಮಾಡಿ ಅಲ್ಲೇ ನಮ್ದು ಶಾರ್ಟ್ ಆಗ್ಬೇಕಾದ್ರೆ ಎಲ್ಲಿ ನಿಲ್ಸ್ಬೇಕು ಅಲ್ಲಿ ನಿಲ್ಸಿ ಸಪೋರ್ಟ್ ಮಾಡಿ. ಚೆನ್ನಾಗಾಯ್ತು. ಸೊ ಈಗ ನಿಮ್ಮ ಮೂವಿ ಏನು ಚಿತ್ರದಲ್ಲಿ ಸ್ವಲ್ಪ ನಿಮ್ದು ಸ್ಲ್ಯಾಂಗ್ಗಳು ಇಲ್ಲಿಂದ ಬೆಂಗಳೂರು ಭಾಷೆ ಇಲ್ಲ ಉತ್ತರ ಕನ್ನಡ, ಉತ್ತರ ಕರ್ನಾಟಕದ ಆ ಒಂದು ಭಾಷೆ. ಸೊ ಯಾಕೆ ಆ ಭಾಷೆ ಅಲ್ಲಿನ ನೇಟಿವಿಟಿ ಬರ್ಲಿ ಅಂತ ಕಲೀಲಿಕ್ಕೆ ನಿಮ್ಗೆ ಯಾರಿಗಾದ್ರೂ ತೊಂದರೆ ಆಯ್ತಾ? ಅಯ್ಯ ನನಗೆ ಸ್ವಲ್ಪ ಕಷ್ಟ ಆಯ್ತು ಇನಿಷಿಯಲಿ, ಬಟ್ ಆಮೇಲೆ ಇಟ್ ವಾಸ್ ಫೈನ್. ಓಕೆ, ನಿಮ್ಮ ಮೂರು ಜನಗಳಿಗೂ ಯಾರು? ಅವ್ರು ಮಂಗಳೂರು, ತೀರ್ಥಳ್ಳಿ, ಕೊಪ್ಪ, ಶೃಂಗೇರಿ ಕಡೆ. ಅಲ್ಲಿಗೆ ನಮ್ದು ರಿಲೇಟ್ ತುಂಬಾ ಆಗುತ್ತೆ. ಅದೇ ಇವರ ತಂದೆ ಊರು ಕುಂದಾಪುರ ಆದ್ರು ಇವ್ರ ಹುಟ್ಟಿಕೊಳ್ತೀವಿ ಬೆಂಗಳೂರಲ್ಲೇ. ಆಮೇಲೆ ಇವರ ಮಾತು ಸ್ವಲ್ಪ ಸ್ಲೋ, ನಮ್ಮ ಊರಿನ ಮಾತು ತುಂಬಾ ಸ್ಪೀಡ್, ತುಂಬಾ ಸ್ಪೀಡ್ ಮಾತಾಡ್ತಾರೆ. ಇದೇ ಸ್ಪೀಡ್ ಮಾತಾಡಕ್ಕೆ ಮಾತಾಡಿದ್ರೆ ತುಂಬಾ ಕಷ್ಟ, ಅಷ್ಟು ಈಸಿ ಅಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಕಲ್ತ್ಕೊಳ್ಳೋಕೆ ತುಂಬಾ ಪ್ರಯತ್ನ ಮಾಡ್ತಾ ನಿಧಾನಕ್ಕೆ ಅವರು ಅನುಸರಿಸ್ಕೊಂಡು ಹೋಗಕ್ಕೆ ಈಸಿ ಆಯ್ತು. ಆಮೇಲೆ ಅವ್ರ ಕ್ಯಾರೆಕ್ಟರ್ ಇದ್ದಿದ್ದು ನಮ್ಗೆ ಏನ್ ಬೇಕಿತ್ತು ಅದೇ ಕ್ಯಾರೆಕ್ಟರ್ ಅವ್ರಿಗೆ ಇದ್ದಿದ್ದು. ಜಾಸ್ತಿ ಮಾತಿಲ್ಲ ಅವ್ರ ಕ್ಯಾರೆಕ್ಟರ್ಗೆ, ಸ್ವಲ್ಪನೇ ಮಾತು, ಬಟ್ ಅವ್ರ ಪರ್ಫಾರ್ಮೆನ್ಸ್ ಕಣ್ಣು ಆ ಎಕ್ಸ್ಪ್ರೆಷನ್ಸ್ ಇದ್ರೊಳಗೆ ತೋರಿಸ್ಬೇಕಾಗಿತ್ತು. ನೀಟಾಗಿ ತೋರಿಸಿದ್ರು. ಸೊ ನಿಮ್ಮ ಮೂರು ಜನಕ್ಕೆ ಭಾಷೆ ಕಷ್ಟ ಆಗ್ಲಿಲ್ಲ ಇವರೊಬ್ಬರಿಗೆ? ಸ್ವಲ್ಪ ಡೈರೆಕ್ಟರ್ ಆಗ ಸ್ವಲ್ಪ ಭಾಷೆ ಕಷ್ಟ ಅಂದ್ರೆ ಈ ತರ ಹೇಳಿದಾರೆ ಈ ವರ್ಡ್ಗೆ ಈ ಕಂಪ್ಯಾರಿಟಿ ನಮ್ ಕಡೆ ಈ ತರ ವರ್ಡ್ ಯೂಸ್ ಮಾಡಿ ಅದಕ್ಕೆ ಅರ್ಥ ಕೊಟ್ಟು ಹೇಳಿದಾಗ ನಿಮ್ಗೆ ಬೇಗ ಅರ್ಥ ಕೊಟ್ಟು ಹೋಗುತ್ತೆ. ವರ್ಕ್ಶಾಪ್ ಮಾಡಿದ್ವಲ್ಲ, ಸೊ ಡೈರೆಕ್ಟ್ ಹೋಗಿದ್ರೆ ಕಷ್ಟ ಆಗ್ತಿತ್ತು ನಮಗೆ. ಗ್ಯಾರಂಟಿ ವರ್ಕ್ಶಾಪ್ ಮಾಡಿದ್ವಿ ಒಂದ್ ತಿಂಗಳು, ಸ್ಕ್ರಿಪ್ಟ್ ಓದಿ 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 ಕೂತಿತ್ತು. ಅಂದ್ರೆ ಒಂದು ಸಿನಿಮಾ ಅಥವಾ ಒಂದು ಪ್ರಾಜೆಕ್ಟ್ ಅಂತ ನೀವು ಆಕ್ಟಿಂಗ್ ಅಂತ ಹೋದಾಗ ವರ್ಕ್ಶಾಪ್ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ನೀವು ಬೇಕಾದ್ರೆ 15 ದಿನ ಶೂಟಿಂಗ್ ಮುಂದೆ ಹಾಕಿ ಪರವಾಗಿಲ್ಲ, ಏನಂತ ಏನ್ ಡಿಫ್ರೆನ್ಸ್ ಬೀಳಲ್ಲ. ಬಟ್ ಆ 15 ದಿನದ ಪ್ರಿಪರೇಷನ್ಸ್ ಇದೆಯಲ್ಲ, ಒಬ್ಬ ಡೈರೆಕ್ಟರ್ ಆಗಿ ಅಥವಾ ಆರ್ಟಿಸ್ಟ್ ಆಗಿ ನೀವು ಅಲ್ಲಿ ಜಸ್ಟಿಸ್ ಕೊಡೋಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಯೂಶುವಲ್ ಆಗಿ ಅದನ್ನು ಸಜೆಸ್ಟ್ ಮಾಡ್ತೀನಿ ಎಲ್ರಿಗೂ. ಕೆಲವರು ಈಗ ನನ್ನ ಸಿನಿಮಾದಲ್ಲಿ ಅವರು ಎಂಥ ದೊಡ್ಡ ಆರ್ಟಿಸ್ಟೇ ಆಗಲಿ, ನನಗೆ ಬೇಕಾದಂಗೆ ಅವ್ರು ವರ್ಕ್ಶಾಪ್ ಕೊಟ್ಟೇ ಹೋಗ್ಬೇಕು, ಇಲ್ಲಾಂದ್ರೆ ನನಗೆ ಅವ್ರ ಪಾತ್ರನ ಡಿಸೈನ್ ಮಾಡೋಕ್ಕಾಗಲ್ಲ, ಏ ಇಲ್ಲ ಅದಕ್ಕೆ ಆಗಲ್ಲ ಅಂತ ಸೆಟ್ಟಿಗೆ ಬಂದು ಹೇಳಿದ್ರೆ ಏನು ಮಾಡ್ತಾರೆ? ಬಜೆಟ್ ಉಳಿಸ್ಬೋದಲ್ಲ, ಬಜೆಟ್ ಉಳಿಸ್ಬೋದು, ಟ್ರೀಟ್ಮೆಂಟ್ ಟೇಕ್ ತೊಗೊಳ್ಳೋ ಅಂತ ಟೈಮ್ಗಳನ್ನ ಉಳಿಸ್ಬೋದು. ನಾನು ಒಂದು ದಿನಕ್ಕೆ ಎಷ್ಟೋ ಸೀನ್ಸ್ಗಳನ್ನ ಪ್ಲಾನ್ ಮಾಡ್ತೀನಿ, ಅಷ್ಟು ಸೀನ್ಸ್ಗಳಲ್ಲಿ ಮಿನಿಮಮ್ ಒಂದು 90% ಸೀನ್ಸ್ ಆದ್ರೂ ನಾನು ರೀಚ್ ಮಾಡಿರಬೇಕು. ಯಾವುದೋ ವೆದರ್ ಸಪೋರ್ಟಿಂದನೋ ಏನೋ ಪ್ರಾಬ್ಲಮ್ ಆಗಿ ಅದು ನಿಂತು ಹೋಗ್ಬೇಕು ಹೊರತು ಆರ್ಟಿಸ್ಟಿಂದ ಅಥವಾ ಟೆಕ್ನಿಕಲ್ ಕಡೆಯಿಂದ ಸಪೋರ್ಟ್ ಸಿಗಲೇಬೇಕಾಗತ್ತೆ ನಮಗೆ, ಇಲ್ಲಾಂದ್ರೆ ನಾವು ಹಾಕಿದ ಶೆಡ್ಯೂಲ್ ಅಲ್ಲಿ ಮುಗಿಸೋಕ್ಕಾಗಲ್ಲ. ತುಂಬಾ ಯಾವ್ದಾದ್ರೂ ಸೇಮ್ ಟೆಕ್ ಮೇಲೆ ಟೆಕ್ ತಗೊಂಡ್ರದ್ದು ಏನಾದ್ರೂ ಉಂಟಾ? ವರ್ಕ್ಶಾಪ್ ಆಗಿತ್ತು, ಮೇಜರ್ ಸೀನ್ಸ್ ವರ್ಕ್ಶಾಪ್ ಮಾಡಿದ್ದೆ ನಾನು. ಮೇಜರ್ ಮೂವಿಯಲ್ಲಿ ಏನ್ ಸೀನ್ ಬರುತ್ತೆ ಅದನ್ನೇ ನೀವು ರಿಹರ್ಸಲ್ ಮಾಡಿದ್ರು? ಹೌದು, ಒಂದ್ಸೇ ಇತ್ತು ಮನೆಯಿಂದ ಹೊರಗೆ ಬರೋದು ನಾನು, ಮಳೆ ಸಿಕ್ಕಾಪಟ್ಟು ತಗೊಂಡು ತಗೊಂಡು ಓಡಾಡಿ ಓಡಾಡಿ ಅದನ್ನ ರಫ್ ಮಾಡ್ಕೊಂಡು ಮತ್ತೆ ಅಂದ್ರೆ ಲೈಕ್ ಮೇಜರ್ ಸೀನ್ ನಾವು ಶೂಟ್ ಮಾಡಿದ್ವಿ ವರ್ಕ್ಶಾಪ್ ಅಲ್ಲಿ. ಈಗ ಒಂದ್ ಶಾರ್ಟ್ ಹಿಂಗ್ ಬಂದ್ ಹಿಂಗ್ ಬರುತ್ತೆ ಅಂತಂದ್ರೆ ಅದನ್ನ ನೀವು ಅಲ್ಲೇ ಹಂಗೂ ನೋಡ್ತೀರಾ. ನಮ್ ವರ್ಕ್ಶಾಪ್ ಅಲ್ಲೂ ಕೂಡ ಮೊಬೈಲ್ ಅಲ್ಲಿ ಹಂಗೆ ತಗೊಂಡಿದ್ವಿ,
ಅದೆಲ್ಲ ನನ್ನ ಪ್ರಿಪರೇಷನ್ಸ್ ಆದರೆ ಆಕ್ಟ್ರೆಸ್ಗೆ ಅದು ಇನ್ನೂ ಕಂಫರ್ಟ್ ಆಯಿತು. ಏಯ್ ಆ್ಯಂಗಲ್ ಹಿಂಗೆ ಬರುತ್ತೆ ಬಿಡು ಅಂತ. ಕೆಲವೊಂದ್ಸಲ ನಾನೆಲ್ಲೋ ಒಂದು ಕ್ಲೋಸಪ್ ಮಿಸ್ ಮಾಡಿದ್ರೆ ರಾಧಿಕಾ ಬಂದು ಹೇಳೋರು ಅದನ್ನು ತಗೋಬೇಕಾಗಿತ್ತಲ್ಲ ತಗೊಂಡ್ರ ಅಂತ ಕೇಳೋರು ಅಂತ. ಅಂದ್ರೆ ಅವ್ರಿಗೆ ಗೊತ್ತಾಗ್ತಿದೆ ನಾನೇನು ಮಿಸ್ ಮಾಡ್ತಿದ್ದೀನಿ ಅಥವಾ ಏನು ಸರಿ ಮಾಡ್ತೀನಿ ಅಂತ ಅವ್ರವ್ರಿಗೆ ಗೊತ್ತಾಗ್ತಿದೆ. ಏಯ್ ಸಜೆಷನ್ ತೊಗೊಂಡ್ಬಿಡೋಣ ಈ ಥರ ಒಂದು ಸಣ್ಣ ಪುಟ್ಟ ನನ್ನ ಕಡೆಯಿಂದ ಆಗೋ ಮಿಸ್ಟೇಕ್ಸ್ಗಳನ್ನು ಅವ್ರು ಕವರ್ ಅಪ್ ಮಾಡ್ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಇವ್ರ ರೋಲ್ ತುಂಬ ದೊಡ್ಡ ರೋಲ್. ಆಮೇಲೆ ಕೆಲವೊಂದು ಇಂಪ್ರೊವೈಸ್ಗಳಾಗಿದ್ದಾವೆ ಕೆಲವೊಬ್ರ ಕಡೆಯಿಂದ, ಒಂದು ಪಂಚಿಂಗ್ ಡೈಲಾಗ್ಸ್ಗಳಾಗಿರ್ಬೋದು, ಏನೋ ಒಂದು ಇಂಪ್ರೊವೈಸ್ ಅಲ್ಲಲ್ಲೇ ಸ್ಪಾಟಲ್ಲೇ ಆಗಿದ್ದಾವೆ. ಪೇಪರಲ್ಲಿ ಬರೆದಿದ್ದೆ ಅಲ್ಲಿ ಬರಬೇಕು ಅನ್ನೋದಲ್ಲ. ಈ ಇವನ್ ಕ್ಯಾರೆಕ್ಟರ್ ನ ನಾವು ನಾಯಿ ಹೋಲಿಸ್ತೀವಿ ಅಂದ್ರೆ ನಾಯಿ ಅಂತಂದ್ರೆ ಕುನ್ನಿ ಅಂತ ಒಂದ್ ಕಡೆ ನಾಯಿ ಅನ್ನೋ ಪದಕ್ಕೆ ತುಂಬಾ ಪಾಪ ಅದಕ್ಕೆ ಆದಂತ ಒಂದು ನಿಯತ್ತಿನ ಒಂದು ಅರ್ಥ ಕೊಟ್ರೆ ನಿನ್ನ ಕಡೆ ಕುನ್ನಿ ನನ್ನ ಮಗನೇ ಅಂತ ಹೇಳ್ತೀವಿ. ಯಾಕೆ ಕುನ್ನಿ ನನ್ನ ಮಗನೇ ಅಂತ ಹೇಳ್ತೀರಾ? ಅಂದ್ರೆ ಎರಡ್ ತರ ಅರ್ಥ ಇದೆ. ಇವನ್ ಮನೆ ಶೂಟಿಂಗ್ ಮಾಡ್ಬೇಕಂದ್ರೆ ಅಲ್ಲಿ ಉಮೇಶ್ ಅಣ್ಣ ಅಂತ ಅವ್ರ ಮನೆ, ಅವ್ರ ಮನೆ ಶೂಟಿಂಗ್ ಮಾಡ್ಬೇಕಂದ್ರೆ ಅಲ್ಲಿ ನಾಯಿ ಎಚ್ಚರಿಕೆ ಬೋರ್ಡ್ ಇತ್ತು. ಇಲ್ಲೊಂದು ಕ್ಯಾರೆಕ್ಟರ್ ಬರುತ್ತೆ ಸುಬ್ರಹ್ಮಣ್ಯನ್ ಕ್ಯಾರೆಕ್ಟರ್, ಫಸ್ಟ್ ಟೈಮ್ ಮನೆ ಅವ್ರ ಮನೆಗೆ ಎಂಟ್ರಿ ಆಗ್ಬೇಕಾದ್ರೆ ಗೇಟ್ ಹತ್ರ ಬಂದು ನಾಯಿ ಎಚ್ಚರಿಕೆ ಹಿಂಗೆ ಬೋರ್ಡ್ ನೋಡ್ತಾರೆ, ಹಿಂಗೆ ಕತ್ತೆ ನೋಡ್ತಾರೆ. ಅಲ್ಲೊಂದು ಇವನೊಂದು ಎಕ್ಸ್ಯುವಿ ಗಾಡಿ ನಿಂತಿರುತ್ತೆ ಉಂಟು ಅಂದ್ಬಿಟ್ಟು ಬರ್ತಾರೆ. ಅಂದ್ರೆ ಇವನ್ ರಿಲೇಟೆಡ್ ನಾಯಿ ಅಂದ್ರೆ ಇವನೇ ಬೋರ್ಡ್ ನೋಡಿದ್ರ ಮೇಲೆ ಆಗಿರುತ್ತೆ. ನಮಗೆ ಕೆಲವೊಂದು ಅದೇನೋ ಅಸೆಟ್ಗಳು ಸಿಗ್ತಾ ಹೋಯ್ತು ಅದು ತಗೊಂಡು ನಾವು ಅದಕ್ಕೆ ಇನ್ನೊಂದಿದೆ. ಅದು ಬೆಂಗಳೂರು ನನ್ನ ಮನೆ ಚೀಟ್ ಮಾಡ್ತಲ್ಲ, ನಂದು ಶಾರ್ಟ್ ತೆಗಿಬೇಕು ತಕ್ಷಣ ನಾಯಿ ಗೊಂಬೆ ಬರುತ್ತೆ ಗೊತ್ತಾ, ಅದು ಸೀನ್ ಎಲ್ಲ ತೆಗೆದು ಬಾಯ್ ಬಾಯ್ ಬಾಯಲ್ಲಿ ತೋರಿಸ್ತಾನೆ ಅದನ್ನ ಇದ್ ಮಾಡಿ ಅದು ಈಗ ಒಂದು ಆಡಿಸ್ತಾ ಇದೆ ನಾನು ಅಲ್ಲಿ ಕೂತಿರ್ತೀನಿ. ಪ್ರಾಪರ್ಟಿ ಸಿಕ್ಕಿದ್ರ ಮೇಲೆ ಇಂಪ್ರೋವೈಸೇಷನ್ ಆಗಿ ಪ್ರಾಪರ್ಟಿ ಬೇಕು ಅಂತ ತಂದಿದ್ದದ್ದು. ಆಕ್ಚುಲಿ ನಾಯಿ ನಾವು ತಂದಿದ್ವಿ ಆಕ್ಚುಲಿ, ಅದು ನನ್ಗೆ ಒಂದು ಸೀನ್ ಇತ್ತು ಏನದು ತಲೆದಿತ್ತು ನಾಯಿ ತಲೆ ಹಿಂಗೆ ಹಿಂಗೆ ಎಲ್ಲ ಹೇಳ್ತಿರುತ್ತೆ. ಅಲ್ಲಿಂದ ಹಿಂಗ್ ಈ ಕಡೆ ಬ್ಯಾನ್ ಮಾಡಿದ್ರೆ ಆ ಫೋಕಸ್ ಇಂದ ಯೂನಿಕ್ ಫೋಕಸ್ ಆಗುತ್ತೆ. ಅವನು ಏನೋ ಒಂದು ಮಾಡ್ಕೊಂಡು ಹಿಂಗೆ ಹಿಂಗೆ ಮಾಡ್ತಿರ್ತಾನೆ ಅನ್ನೋದಿತ್ತು. ಅದು ಬೇಕು ಅಂತ ಆ ಡಾಲ್ನ ನಾವು ಆ ಡೈರೆಕ್ಟರ್ ಜೊತೆ ಹೋಗಿ ಹುಡ್ಕೊಂಡ್ ಬಂದಿತ್ತು, ಸಿಗ್ತಾನೆ ಇಲ್ಲ. ಅದು ನೋಡ್ರಿ ಎಷ್ಟು ಮ್ಯಾಚ್ ಆಯ್ತು ಅಂತಂದ್ರೆ ತುಂಬಾ ಕಡೆ ಅವನ್ನ ನಾಯಿ ಮರಿಗೆ ತುಂಬಾ ಹೋಲಿಕೆ ಮಾಡ್ಕೊಂಡ್ವಿ. ಈ ತರ ತುಂಬಾ ಇಂಪ್ರೂವ್ ಆಗಿದೆ, ಅದು ಮಜಾ ಕೊಡುತ್ತೆ ನಿಮ್ಗೆ ಸೀನ್ ನೋಡ್ಬೇಕಂದ್ರೆ. ನನಗಂತೂ ಸ್ಪೆಷಲಿ ಮಜಾ ಕೊಡುತ್ತೆ.